ರಾಜ್ಯದ ಮಹಾಜನತೆ ಇನ್ನು ಮುಂದೆ ಎಚ್ಚರಿಕೆಯಿಂದ ಇರಬೇಕು. ಕೊರೋನಾ ತನ್ನ ಗುಣಲಕ್ಷಣ ಸ್ವರೂಪಗಳನ್ನು ಬದಲಿಸ್ಕೊಳ್ತಾ ಇದೆ. ರಾಜ್ಯದ ಮಹಾಜನತೆಯೇ ಎಚ್ಚರ ಎಚ್ಚರ. ಬೆಂಗಳೂರಿಗರೇ ಈ ಸುದ್ದಿಯನ್ನು ಮಿಸ್ ಮಾಡ್ಕೋಬೇಡಿ. ಸೋಂಕು ಗುಣಲಕ್ಷಣದ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ನೀವು ಊಹಿಸಲೂ ಸಾಧ್ಯವಿಲ್ಲದ ಕೊರೋನಾ ಗುಣಲಕ್ಷಣಗಳು ಈಗ ಕಾಣಿಸ್ಕೊಳ್ತಾ ಇದೆ ಒಬ್ಬರಿಂದ ಒಬ್ಬರಿಗೆ. ಕೆಲವೇ ಕ್ಷಣದಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ಮತ್ತೊಂದು ಬಿಗ್ ಎಕ್ಸ್ಪೋಸ್ ಸುದ್ದಿಯನ್ನು ಕೊಡ್ತಾ ಇದ್ದೀವಿ. ಕೊರೋನಾ ಗುಣಲಕ್ಷಣಗಳು ಏನು? ಸಾಮಾನ್ಯವಾಗಿ ನಾವು ಜ್ವರ, ಕೆಮ್ಮು, ಗಂಟಲು ಕಿರಿಕಿರಿ, ನೆಗಡಿ ಇವೆಲ್ಲವೂ ಕೂಡ ಕೊರೋನಾದ ಲಕ್ಷಣ ಅಂತ ಹೇಳ್ತಾ ಇದ್ವಿ. ಆದರೆ ಈಗ ಬರ್ತಾ ಇರೋ ಮಾಹಿತಿ ಇನ್ನೂ ಕೂಡ ಅಚ್ಚರಿಯನ್ನು ಉಂಟು ಮಾಡುತ್ತೆ. ಬಿಕ್ಕಳಿಕೆ ಬಂದರೆ ಕೇರ್ಫುಲ್. ನಿಮಗೆ ಬಿಕ್ಕಳಿಕೆ ಬಂದರೆ ಬಿ ಕೇರ್ಫುಲ್. ಯಾಕೆ ಅಂತ ಹೇಳ್ತೀವಿ, ಬಿಕ್ಕಳಿಕೆಯೂ ಕೂಡ ಕೊರೋನಾದ ಒಂದು ಗುಣಲಕ್ಷಣ ಅಂತಕ್ಕಂಥದ್ದನ್ನ ವೈದ್ಯರು ಈಗ ಹೇಳ್ತಾ ಇದ್ದಾರೆ. ಬಿಕ್ಕಳಿಕೆ ಕೊರೋನಾದ ಹೊಸ ಗುಣಲಕ್ಷಣ, ಬಿಕ್ಕಳಿಸೋದು ಸೋಂಕಿನ ಹೊಸ ಲಕ್ಷಣವಂತೆ. ತಜ್ಞ ವೈದ್ಯರ ಪ್ರಕಾರ ಪದೇ ಪದೇ ಬಿಕ್ಕಳಿಕೆ ಬಂದರೆ ಡೇಂಜರ್, ನಿರಂತರ ಬಿಕ್ಕಳಿಕೆ ಬಂದರೆ ಕೊರೋನಾ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತಕ್ಕಂಥದ್ದು ವೈದ್ಯರ ಸಲಹೆ. ಅಂದರೆ ಡಾಕ್ಟರ್ ಮಂಜುನಾಥ್ ನಿರ್ದೇಶಕರು ಜಯದೇವ ಆಸ್ಪತ್ರೆ, ಇವರು ಈ ವಿಚಾರವನ್ನು ಈಗ ರಿವೀಲ್ ಮಾಡಿದ್ದಾರೆ. ಅವ್ರು ಹೇಳ್ತಾ ಇರೋದು ಹೊಸ ಲಕ್ಷಣ ಒಂದು ಸೇರ್ಪಡೆಯಾಗಿದೆ ಕೊರೋನಾಗೆ. ಏನದು ಹೊಸ ಲಕ್ಷಣ ಅಂತಂದರೆ ಬಿಕ್ಕಳಿಕೆ. ಸೊ ಬಿಕ್ಕಳಿಕೆ ಬಂದರೆ ಪದೇ ಪದೇ, ಅಂದರೆ ನೀವು ಸಾಮಾನ್ಯವಾಗಿ ಬಿಕ್ಕಳಿಕೆ ಬಂದರೆ ನಾವೇನು ಮಾಡ್ತೀವಿ, ನೀರು ಕುಡಿತೀವಿ, ನೀರು ಕುಡಿದ್ಮೇಲೆ ಬಿಕ್ಕಳಿಕೆ ಹೋಗುತ್ತೆ. ಆದರೆ ನೀರು ಕುಡಿದ್ರೂ ಕೂಡ ಬಿಕ್ಕಳಿಕೆ ಹೋಗಲಿಲ್ಲ ಅಂತಂದರೆ, ಪದೇ ಪದೇ ನಿಮಗೆ ಆ ರೀತಿ ಬಿಕ್ಕಳಿಕೆ ಬರ್ತಾ ಇದ್ದರೆ ದಯವಿಟ್ಟು ಒಂದು ಸರ್ತಿ ನೀವು ಸ್ವ್ಯಾಬ್ ಟೆಸ್ಟನ್ನು ಮಾಡಿಸ್ಕೊಳ್ಳಿ. ಯಾಕೆ ಅಂತಂದರೆ ಬಿಕ್ಕಳಿಕೆ ಕೂಡ ಕೊರೋನಾದ ಒಂದು ಲಕ್ಷಣ ಅಂತಕ್ಕಂಥದ್ದನ್ನು ಡಾಕ್ಟರ್ ಮಂಜುನಾಥ್ ಜಯದೇವ ಆಸ್ಪತ್ರೆಯ ನಿರ್ದೇಶಕರು ಈಗ ಹೇಳಿದ್ದಾರೆ. ಅಧ್ಯಯನದಿಂದ ಗೊತ್ತಾಗಿರ್ತಕ್ಕಂಥ ವಿಚಾರ ಇದು, ಬಿಕ್ಕಳಿಕೆ ಬಂದರೆ ಕೊರೋನಾ ಇರಬಹುದು ಅನ್ನುವಂತಹ ವಿಚಾರ. ಜ್ವರ, ಕೆಮ್ಮು, ನೆಗಡಿ ಇದರ ಜೊತೆಗೆ ಈಗ ಹೊಸದೊಂದು ಸೇರ್ಪಡೆಯಾಗಿದೆ. ನಿರಂತರವಾಗಿ ನಿಮಗೆ ಬಿಕ್ಕಳಿಕೆ ಬರ್ತಾ ಇದ್ದರೆ ಅದು ಕೂಡ ಕೊರೋನಾದ ಒಂದು ಲಕ್ಷಣ. ನಿರಂತರವಾಗಿ ಯಾರಿಗೆ ಬಿಕ್ಕಳಿಕೆ ಬರ್ತಾ ಇರುತ್ತೋ ಅವರು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ವೈದ್ಯರು. ಈಗ ಹೊಸದಾಗಿ ಸೇರ್ಪಡೆಯಾಗಿರ್ತಕ್ಕಂಥ ಒಂದು ಲಕ್ಷಣ, ಜ್ವರ, ಕೆಮ್ಮು, ನೆಗಡಿಯ ಜೊತೆಗೆ ಬಿಕ್ಕಳಿಕೆ ಏನಾದರೂ ನಿಮಗೆ ಪದೇ ಪದೇ ಬರ್ತಾ ಇದ್ದರೆ ಅದು ಕೂಡ ಸೋಂಕಿನ ಲಕ್ಷಣ ಅಂತಕ್ಕಂಥದ್ದನ್ನು ವೈದ್ಯಕೀಯ ಲೋಕ ಹೇಳ್ತಾ ಇದೆ. ಹಾಗಾಗಿ ಅಂಥವ್ರು ಯಾರಾದರೂ ಇದ್ದರೆ ನೆಗ್ಲೆಕ್ಟ್ ಮಾಡಬೇಡಿ, ಒಂದು ಸರ್ತಿ ಸ್ವ್ಯಾಬ್ ಟೆಸ್ಟನ್ನು ಮಾಡಿಸ್ಕೊಳ್ಳಿ ಅಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಜಯದೇವ ಆಸ್ಪತ್ರೆಯ ನಿರ್ದೇಶಕರು ಹೇಳಿದ್ದಾರೆ. ಮಳೆಯಲ್ಲಿ ನೆನ್ಬಿಟ್ಟಿದ್ದೀವಿ, ಅದರಿಂದ ಕೆಮ್ಮು, ಅದರಿಂದ ನೆಗಡಿ, ನೋವು. ಕೊರೋನಾ ಸೋಂಕಿನಿಂದ ಇದು ಬಳಲ್ತಾ ಇರೋರನ್ನ ನಾವು ನೋಡಿದಾಗ 20% ಅಥವಾ 25% ಮಾತ್ರ ಅವ್ರಿಗೆ ಜ್ವರ ಇದೆ. ಹೊಸ ಲಕ್ಷಣ ಬಿಕ್ಕಳಿಕೆ ಅಂತ ಏನು ಹೇಳ್ತೀವಿ, ಕಫ್, ಅದು ಒಂದು ಹೊಸ ಲಕ್ಷಣ. ಈ ಹಿನ್ನೆಲೆಯಲ್ಲಿ ಯಾವುದೇ ಸಣ್ಣ ಪುಟ್ಟ ಕೆಮ್ಮು ಆಗ್ಬೋದು, ಅಥವಾ ಗಂಟಲು ನೋವು ಆಗ್ಬೋದು, ಆಲಸ್ಯ ಆಗ್ಬೋದು, ಅಥವಾ ಒಂಥರ ಇದು ಮೈಕೈ ನೋವು ಆಗ್ಬೋದು, ಇದನ್ನು ಇಗ್ನೋರ್ ಮಾಡಬಾರ್ದು, ಟೆಸ್ಟಿಂಗ್ ಹೋಗಬೇಕು. ಮಳೆಯಲ್ಲಿ ನೆನ್ಬಿಟ್ಟಿದ್ದೀವಿ, ಅದರಿಂದ ಕೆಮ್ಮು, ಅದರಿಂದ ನೆಗಡಿ, ನೋವು. ಕೊರೋನಾ ಸೋಂಕಿನಿಂದ ಇದು ಬಳಲ್ತಾ ಇರೋರನ್ನ ನಾವು ನೋಡಿದಾಗ 20% ಅಥವಾ 25% ಮಾತ್ರ ಅವ್ರಿಗೆ ಜ್ವರ ಇದೆ. ಹೊಸ ಲಕ್ಷಣ ಬಿಕ್ಕಳಿಕೆ ಅಂತ ಏನು ಹೇಳ್ತೀವಿ, ಕಫ್, ಅದು ಒಂದು ಹೊಸ ಲಕ್ಷಣ. ಈ ಹಿನ್ನೆಲೆಯಲ್ಲಿ ಯಾವುದೇ ಸಣ್ಣ ಪುಟ್ಟ ಕೆಮ್ಮು ಆಗ್ಬೋದು, ಅಥವಾ ಗಂಟಲು ನೋವು ಆಗ್ಬೋದು, ಆಲಸ್ಯ ಆಗ್ಬೋದು, ಅಥವಾ ಒಂಥರ ಇದು ಮೈಕೈ ನೋವು ಆಗ್ಬೋದು, ಇದನ್ನು ಇಗ್ನೋರ್ ಮಾಡಬಾರ್ದು, ಟೆಸ್ಟಿಂಗ್ ಹೋಗಬೇಕು. ಮಳೆಯಲ್ಲಿ ನೆನ್ಬಿಟ್ಟಿದ್ದೀವಿ, ಅದರಿಂದ ಕೆಮ್ಮು, ಅದರಿಂದ ನೆಗಡಿ, ನೋವು. ಕೊರೋನಾ ಸೋಂಕಿನಿಂದ ಇದು ಬಳಲ್ತಾ ಇರೋರನ್ನ ನಾವು ನೋಡಿದಾಗ 20% ಅಥವಾ 25% ಮಾತ್ರ ಅವ್ರಿಗೆ ಜ್ವರ ಇದೆ. ಹೊಸ ಲಕ್ಷಣ ಬಿಕ್ಕಳಿಕೆ ಅಂತ ಏನು ಹೇಳ್ತೀವಿ, ಕಫ್, ಅದು ಒಂದು ಹೊಸ ಲಕ್ಷಣ. ಈ ಹಿನ್ನೆಲೆಯಲ್ಲಿ ಯಾವುದೇ ಸಣ್ಣ ಪುಟ್ಟ ಕೆಮ್ಮು ಆಗ್ಬೋದು, ಅಥವಾ ಗಂಟಲು ನೋವು ಆಗ್ಬೋದು, ಆಲಸ್ಯ ಆಗ್ಬೋದು, ಅಥವಾ ಒಂಥರ ಇದು ಮೈಕೈ ನೋವು ಆಗ್ಬೋದು, ಇದನ್ನು ಇಗ್ನೋರ್ ಮಾಡಬಾರ್ದು, ಟೆಸ್ಟಿಂಗ್ ಹೋಗಬೇಕು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಪವಿತ್ರ ಅವರಿಂದ. ಪವಿತ್ರ, ಈಗ ಇದು ಹೊಸದಾಗಿ ಆ್ಯಡ್ ಆಗಿರ್ತಕ್ಕಂಥ ಒಂದು ಗುಣಲಕ್ಷಣನ, ಈ ಬಿಕ್ಕಳಿಕೆ ಅಂತಕ್ಕಂಥದ್ದು, ಈಗ ICMR ಅವರೆಲ್ಲ ಇದನ್ನ ಹೇಳಿದಾರ, ಇದು ಕೂಡ ಒಂದು ಲಕ್ಷಣ ಅಂತ ಹೇಗೆ? ಇಲ್ಲ, ಇದುವರೆಗೆ ICMR ಹೇಳಿಲ್ಲ. ಆದ್ರೆ ಅಂದ್ರೆ ಲೋಕಲ್ ಒಂದಿಷ್ಟು ರೋಗಿಗಳನ್ನ ಆ ಗುಣಲಕ್ಷಣಗಳನ್ನ ಆಧರಿಸಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೇಳ್ತಾ ಇರುವಂತದ್ದು.
ಸೊ ಬಿಕ್ಕಳಿಕೆ ಕೂಡ ಸಾಮಾನ್ಯವಾಗಿ ಅದರ ಲಕ್ಷಣ ಆಗಿದೆ. ಯಾಕಂದ್ರೆ ಬಿಕ್ಕಳಿಕೆ ಬರುವಂತದ್ದು ಅವ್ರು ಹೇಳಿದ ಪ್ರಕಾರ ಯಾವ್ದಾದ್ರು ವೈರಲ್ ಇನ್ಫೆಕ್ಷನ್ ಆದಂತಹ ಸಂದರ್ಭದಲ್ಲಿ, ನಮ್ಮ ದೇಹ ಆಲಸ್ಯವಾದಂತಹ ಸಂದರ್ಭದಲ್ಲಿ ಆ ರೀತಿಯ ಬಿಕ್ಕಳಿಕೆ ಬರುತ್ತೆ. ಹಾಗಾಗಿ ಕೊರೋನಾದಲ್ಲೂ ಕೂಡ ಅನೇಕ ರೋಗಿಗಳಲ್ಲಿ ಬಿಕ್ಕಳಿಕೆಯ ಗುಣಲಕ್ಷಣಗಳು ಕೂಡ ಕಂಡು ಬಂದಿದೆ. ಅದು ಕರ್ನಾಟಕದ ಬಹುತೇಕ ರೋಗಿಗಳಲ್ಲಿ ಕಂಡು ಬಂದಿದೆ ಅನ್ನುವಂಥದ್ದು ಅವರ ಅಭಿಪ್ರಾಯ. ಹಾಗಾಗಿ ಬಿಕ್ಕಳಿಕೆ ಬಂದಾಗ ನೆಗ್ಲೆಕ್ಟ್ ಮಾಡೋದು ಬೇಡ. ಆ ಒಂದು ಮೈಕೈ ನೋವು ಜೊತೆಗೆ ಸುಸ್ತು ಇದ್ದಾಗ, ಬಿಕ್ಕಳಿಕೆ ಕೂಡ ಬಂದಾಗ ಕೋವಿಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ಅನ್ನುವಂತಹ ಸಲಹೆಯನ್ನ ಡಾಕ್ಟರ್ ಮಂಜುನಾಥ್ ಅವರು ನೀಡಿದ್ದಾರೆ. ಈಗ ಸಾಮಾನ್ಯವಾಗಿ ಬಿಕ್ಕಳಿಕೆ ಬರುತ್ತೆ, ನೀರ್ ಕುಡಿದಾಗ ಬಿಕ್ಕಳಿಕೆ ಹೋಗ್ಬಿಡುತ್ತೆ, ಆ ತರ ಇದ್ದವರು ಕೂಡ ಅಂದ್ರೆ ನೀರ್ ಕುಡಿದ ತಕ್ಷಣ ಬಿಕ್ಕಳಿಕೆ ಹೋದಿದ್ದು ಅಂತವರು ಕೂಡ ಟೆಸ್ಟ್ ಮಾಡಿಸ್ಕೋಬೇಕಾಗುತ್ತಾ? ಇಲ್ಲ, ಆದ್ರೆ ಒಂದೆರಡು ಸಲ ಬಿಕ್ಕಳಿಕೆ ಅಲ್ಲ, ಪದೇ ಪದೇ ಆ ಬಿಕ್ಕಳಿಕೆ ರಿಪೀಟ್ ಆದಾಗ, ಜೊತೆಗೆ ಅದರ ಜೊತೆ ಜೊತೆಗೆ ನಮ್ಗೆ ಆಲಸ್ಯ ಅಥವಾ ಮೈಕೈ ನೋವು ಆ ರೀತಿಯ ಗುಣಲಕ್ಷಣಗಳು ಇದ್ದಾಗ ಅದು ಕೋವಿಡ್ ಸಿಂಪ್ಟಮ್ಸ್ ಕೂಡ ಆಗಿರ್ಬೋದು ಅನ್ನುವಂಥದ್ದು ಅವ್ರ ಮಾತು. ಹಾಗಾಗಿ ಪದೇ ಪದೇ ಬಿಕ್ಕಳಿಕೆ ಬಂದಾಗ ಟೆಸ್ಟ್ ಮಾಡಿಸ್ಕೊಳ್ಳಿ ಅನ್ನುವಂಥ ಸಲಹೆಯನ್ನ ಕೊಟ್ಟಿರೋದು ಅರವಿಂದ್. ಓಕೆ ಪವಿತ್ರ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ, ಧನ್ಯವಾದ. ಜ್ವರ, ಕೆಮ್ಮು, ನೆಗಡಿ ಆದಮೇಲೆ ಈಗ ಹೊಸ ಗುಣಲಕ್ಷಣ ಕಾಣಿಸ್ಕೊಂಡಿದೆ. 20% ಜನರಿಗೆ ಮಾತ್ರ ಈಗ ಜ್ವರ ಕಾಣಿಸ್ಕೋತಾ ಇದೆ. ಇದರ ಜೊತೆಗೆ ಈಗ ಬಿಕ್ಕಳಿಕೆ ಕೂಡ ಕೊರೋನಾದ ಹೊಸ ಗುಣಲಕ್ಷಣ, ಬಿಕ್ಕಳಿಸೋದು ಸೋಂಕಿನ ಇತ್ತೀಚಿನ ಹೊಸ ಗುಣಲಕ್ಷಣವಾಗಿದೆ. ತಜ್ಞ ವೈದ್ಯರ ಪ್ರಕಾರ ಪದೇ ಪದೇ ಬಿಕ್ಕಳಿಕೆ ಬಂದರೆ ತುಂಬ ಡೇಂಜರ್. ನಿರಂತರವಾಗಿ ನೀರು ಕುಡಿದ್ರೂ ಬಿಕ್ಕಳಿಕೆ ಹೋಗ್ತಿಲ್ಲ ಅಂದರೆ ಕೊರೋನಾ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ ಡಾಕ್ಟರ್ ಮಂಜುನಾಥ್ ಅವರ ಅಭಿಪ್ರಾಯ. ಮಳೆಯಲ್ಲಿ ನೆನ್ಬಿಟ್ಟಿದ್ದೀವಿ, ಅದರಿಂದ ಕೆಮ್ಮು, ಅದರಿಂದ ನೆಗಡಿ, ನೋವು. ಕೊರೋನಾ ಸೋಂಕಿನಿಂದ ಇದು ಬಳಲ್ತಾ ಇರೋರನ್ನ ನಾವು ನೋಡಿದಾಗ 20% ಅಥವಾ 25% ಮಾತ್ರ ಅವ್ರಿಗೆ ಜ್ವರ ಇದೆ. ಹೊಸ ಲಕ್ಷಣ ಬಿಕ್ಕಳಿಕೆ ಅಂತ ಏನು ಹೇಳ್ತೀವಿ, ಕಫ್, ಅದು ಒಂದು ಹೊಸ ಲಕ್ಷಣ. ಈ ಹಿನ್ನೆಲೆಯಲ್ಲಿ ಯಾವುದೇ ಸಣ್ಣ ಪುಟ್ಟ ಕೆಮ್ಮು ಆಗ್ಬೋದು, ಅಥವಾ ಗಂಟಲು ನೋವು ಆಗ್ಬೋದು, ಆಲಸ್ಯ ಆಗ್ಬೋದು, ಅಥವಾ ಒಂಥರ ಇದು ಮೈಕೈ ನೋವು ಆಗ್ಬೋದು, ಇದನ್ನು ಇಗ್ನೋರ್ ಮಾಡಬಾರ್ದು, ಟೆಸ್ಟಿಂಗ್ ಹೋಗಬೇಕು.